ಭಾರತದ 77ನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ. ಹಾಗೂ ಇಡೀ ಭಾರತದಲ್ಲೇ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮೊದಲನೇದಾಗಿ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಸ್ನೇಹಿತರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 77 ವರ್ಷ ಆಗಿದೆ. ಆದ್ರೂ ಇನ್ನೂ ಸುಮಾರು ಸಮಸ್ಯೆಗಳಲ್ಲಿ ಈ ದೇಶದ ಪ್ರಜೆಗಳು ಕಾಡ್ತಾ ಇದ್ದಾರೆ. ಈ ದೇಶದ ಬಡ ಜನರು ಸುಮಾರು ಸಮಸ್ಯೆಗಳಲ್ಲಿ ಕಾಡ್ತಾ ಇದ್ದಾರೆ. ಹಂಗಾಗಿ ನಾವು ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಭಾರತದ ಪ್ರಜೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮಕ್ಕಳಿಗೆ ಒಂದು ಮೋಟಿವೇಟ್ ಮಾಡಲಿಕ್ಕೆ, ಮಕ್ಕಳಿಗೆ ಒಂದು ಉತ್ಸಾಹ ಕೊಡಲಿಕ್ಕೆ ಇವತ್ತು ಈ ಮಕ್ಕಳ ಜೊತೆಗೆ, ಸರ್ಕಾರಿ ಶಾಲೆಯ ಮಕ್ಕಳ ಜೊತೆಗೆ ನಾವು ಇವತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಹಂಗಾಗಿ ಇಡೀ ವಿಶ್ವದಲ್ಲಿ ನಮ್ಮ ಭಾರತದ ಹೆಸರು ಕೇಳಿದ್ರೆ ಎಷ್ಟು ಜನ ಹೆಮ್ಮೆ ಪಡ್ತಾರೋ, ಖುಷಿ ಪಡ್ತಾರೋ, ಅದು ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಒಗ್ಗಟ್ಟು. ಈಗಿರಂತ ಒಗ್ಗಟ್ಟು ಇದು ಸಾಲದು, ಇನ್ನೂ ಜಾಸ್ತಿ ಇರಬೇಕು. ಈ ದೇಶದಲ್ಲಿ ಒಂದು ಪ್ರೀತಿ ಪ್ರೇಮ ಮತ್ತೆ ಜೊತೆಯಲ್ಲಿ ಎಲ್ಲರೂ ಕೂಡಿ ಈ ನಮ್ಮ ದೇಶವನ್ನು ಇನ್ನೂ ಮುಂದೆ ತಾಂಡೋಗ್ಬೇಕು. ನಮ್ಮ ದೇಶವನ್ನು ಇಡೀ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ನಾವೆಲ್ಲರೂ ತಾಂಡೋಗ್ಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಮತ್ತೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ.